ಒಂದನೇ ಹಲ್ಲೆಲೂಯಾ ನಿಮ್ಮ ಹಾಗೆ ಯಾರು ಇಲ್ಲ ಉನ್ನತನಾದ ದೇವರೇ ಉತ್ತಮನೇ ಕಾಣುವವನೇ ಓ ಕಾಯುವವನೇ ಹಲ್ಲೆಲೂಯಾ ಮಾರ್ಪಡದ ತಂದೆಯೇ ಮಹೋನ್ನತನೇ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಹಾಲೆಲ್ಲೂ ಈ ಬೆಳಗಿನ ಸಮಯದಲ್ಲಿ ಕರ್ತನನ್ನೇ ದೃಷ್ಟಿಸಿ ನೋಡೋಣ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನು ದೃಷ್ಟಿಸಿ ನೋಡುವ ಹಾಲೆಲ್ಲೂಯಾ Thank you, thank you, thank you, thank you, Father. Thank you, Jesus. Hallelujah. Thank you, thank you, thank you. Stotra, stotra, stotra. Rajane Rakshakane Stotra, Adbhutane Stotra, Atishayane Stotra, Kartane Stotra, Kanvavane Stotra, Kaivavane Stotra. Oh, hallelujah, hallelujah, hallelujah. Hallelujah. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ ಪರ್ವತ ಗುಡ್ಡಗಳು ಕೆಡವಲ್ಪಡಲಿ ಅಂಕುಡೊಂಕೆಲ್ಲ ನೆಟ್ಟಗಾಗಲಿ ದಿನ್ನೆಗಳು ಸಮವಾಗಲಿ ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ ಪರ್ವತ ಗುಡ್ಡಗಳು ಕೆಡವಲ್ಪಡಲಿ ಅಂಕುಡೊಂಕೆಲ್ಲ ನೆಟ್ಟಗಾಗಲಿ ದಿನ್ನೆಗಳು ಸಮವಾಗಲಿ ರಾಜ ಬರುವನು ಸಿದ್ಧರಾಗುವ ರಾಜ ಬರುವನು ಸಿದ್ಧರಾಗುವ ಯೇಸು ಬರುವನು ಎದುರುಗೊಳ್ಳುವ ನಮ್ಮ ಯೇಸು ಬರುವನು ಎದುರುಗೊಳ್ಳುವ ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ ಪರ್ವತ ಗುಡ್ಡಗಳು ಕೆಡವಲ್ಪಡಲಿ ಅಂಕುಡೊಂಕೆಲ್ಲ ನೆಟ್ಟಗಾಗಲಿ ದಿನ್ನೆಗಳು ಸಮವಾಗಲಿ ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು ರಾಜ ಬರುವನು ಸಿದ್ಧರಾಗುವ ರಾಜ ಬರುವನು ಸಿದ್ಧರಾಗುವ ಯೇಸು ಬರುವನು ಎದುರುಗೊಳ್ಳುವ ನಮ್ಮ ಯೇಸು ಬರುವನು ಎದುರುಗೊಳ್ಳುವ ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ ಪರ್ವತ ಗುಡ್ಡಗಳು ಕೆಡವಲ್ಪಡಲಿ ಅಂಕುಡೊಂಕೆಲ್ಲ ನೆಟ್ಟಗಾಗಲಿ ದಿನ್ನೆಗಳು ಸಮವಾಗಲಿ ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ ಪರ್ವತ ಗುಡ್ಡಗಳು ಕೆಡವಲ್ಪಡಲಿ ಅಂಕುಡೊಂಕೆಲ್ಲ ನೆಟ್ಟಗಾಗಲಿ ದಿನ್ನೆಗಳು ಸಮವಾಗಲಿ ಆಕಾಶ ಆ ದಿನ ಗತಿಸಿ ಹೋಗುವುದು ಭೂಮಿಯೆಲ್ಲ ಊರಿದು ಕರಗಿ ಹೋಗುವುದು ಆಕಾಶ ಆ ದಿನ ಗತಿಸಿ ಹೋಗುವುದು ಭೂಮಿಯೆಲ್ಲ ಊರಿದು ಕರಗಿ ಹೋಗುವುದು ರಾಜ ಬರುವನು ಸಿದ್ಧರಾಗುವ ರಾಜ ಬರುವನು ಸಿದ್ಧರಾಗುವ ಯೇಸು ಬರುವನು ಎದುರುಗೊಳ್ಳುವ ಯೇಸು ಬರುವನು ಎದುರುಗೊಳ್ಳುವ ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ
ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಪಾಪವಿಲ್ಲದೆ ಕಳಂಕವಿಲ್ಲದೆ ಕರ್ತನಿಗೆ ಕಾದಿರುವ ಪರಿಶುದ್ಧದಿ, ಪಾಪವಿಲ್ಲದೆ ಕಳಂಕವಿಲ್ಲದೆ ಕರ್ತನಿಗೆ ಕಾದಿರುವ ಪರಿಶುದ್ಧದಿ, ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದುರುಗೊಳ್ಳುವ, ನಮ್ಮ ಯೇಸು ಬರುವನು ಎದುರುಗೊಳ್ಳುವ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ, ಹೊಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ, ಹೊಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದುರುಗೊಳ್ಳುವ, ನಮ್ಮ ಯೇಸು ಬರುವನು ಎದುರುಗೊಳ್ಳುವ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ, ದಿನ್ನೆಗಳು ಸಮವಾಗಲಿ, ದಿನ್ನೆಗಳು ಸಮವಾಗಲಿ. ಕರ್ತನ ಬರೋಣ ಬಹಳ ಹತ್ತಿರ ಇದೆ. ಆ ಬರೋಣಕ್ಕೆ ಒಂದು ಸಿದ್ಧತೆ ನಮ್ಮಲ್ಲಿ ಅಗತ್ಯ. ಯಾವ ಗಳಿಗೆಯಲ್ಲಿ ಕರ್ತನ ಬರ್ತಾನೋ ಗೊತ್ತಿಲ್ಲ. ನಾವು ಸಿದ್ಧರಾಗಿರುವ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಸಮ ಆಗಲಿ, ಅಂಕು ಡೊಂಕಲ್ಲ ನೆಟ್ಟಗಾಗಲಿ, ಹಳ್ಳಗಳೆಲ್ಲ ಸಮ ಆಗಲಿ, ದಿನ್ನೆಗಳೆಲ್ಲ ಕೆಡವಲ್ಪಡಲಿ. ನಮ್ಮ ಜೀವಿತದಲ್ಲಿ ದೇವರಿಗೆ ಚಿತ್ತವಿಲ್ಲದ ಎಲ್ಲವನ್ನು ತೆಗೆದುಹಾಕಿ ನಮ್ಮ ಮಾರ್ಗವನ್ನು ಸಮತಟ್ಟಾಗಿ ಮಾಡಿಕೊಳ್ಳುವ. ಒಬ್ಬರು ಅಧಿಕಾರಿ ಅಥವಾ ಒಬ್ಬರು ಜನಪ್ರತಿನಿಧಿ ಬರ್ತಾರೆ ಅಂದರೆ ರಸ್ತೆಯನ್ನು ಹೇಗೆ ಶುದ್ಧ ಮಾಡ್ತಾರೆ, ಅವರ ಮಾರ್ಗವನ್ನು ಹೇಗೆ ಕಾಯ್ತಾರೆ, ಹೇಗೆ ಡೆಕೋರೇಟ್ ಮಾಡ್ತಾರೆ. ಒಬ್ಬ ಲೋಕ ಪ್ರಕಾರವಾದಂಥ ಒಬ್ಬ ಗಣ್ಯ ವ್ಯಕ್ತಿಗೆ ಅಂತಹ ಒಂದು ಸ್ವಾಗತ ಇರೋದಾದರೆ ನಮ್ಮ ಕರ್ತನನ್ನು ಆತ್ಮೀಕವಾಗಿ ನಾವು ಇನ್ನೂ ಎಷ್ಟರ ಮಟ್ಟಿಗೆ ನಾವು ಸ್ವಾಗತ ಮಾಡುವುದು ಅಗತ್ಯ. ನಾವು ಆತನಿಗೆ ಸಿದ್ಧ ಆಗುವ, ಆತನ ಕೃಪೆಗಳನ್ನೆಲ್ಲ ನೆನೆಸಿ ನೋಡುವ, ಈ ಮುಂಜಾನೆ ವೇಳೆಯಲ್ಲಿ ಆತನ ಎಲ್ಲ ಸಹಾಯಕ್ಕಾಗಿ ವಂದನೆ ಹೇಳುವ, ನಮ್ಮ ಜೀವಿತವನ್ನು ಆತನ ಯೋಜನೆ ಕಡೆಗೆ ತಿರುಗಿಸುವ, ನಾವು ಇನ್ನೂ ದೇವರ ಚಿತ್ತಾನುಸಾರವಾಗಿ ಜೀವಿಸಲಿಕ್ಕೆ ನಾವು ಕರ್ತನ ಬಲವನ್ನು ಕೇಳೋಣ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನೇ ಆತುಕೊಳ್ಳುವ, ನೀನೇ ನನಗೆ ಸಹಾಯ, ನನಗೆ ಆಧಾರ ನೀನೇ, ನನಗೆ ಆಶ್ರಯ ನೀನೇ, ನನ್ನ ಖೇಡ್ಯ, ನನ್ನ ಗುರಾಣಿ ನೀನೇಪ್ಪ. ಕಣ್ಣುಗಳನ್ನು ಮುಚ್ಚಿ ಕರ್ತನನ್ನು ನೋಡ್ರಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಕರ್ತನೇ ನನ್ನ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ.
ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವ ಡ್ಯಾಡಿಯನ್ನು ನೋಡಿ ಹಾಡಿ, ಅಪ್ಪ ನನ್ನ ತಲೆ ಎತ್ತಿ ನಡೆಯುವಂತೆ ಮಾಡುವಾತ ನೀನು. ಕರ್ತನೇ ನನ್ನ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ಆದರೂ ಸೋತು ಹೋಗೋದಿಲ್ಲ, ನಾ ಕುಗ್ಗಿ ಹೋಗೋದಿಲ್ಲ, ನಾ ಸೋತು ಹೋಗೋದಿಲ್ಲ, ನಾ ಕುಗ್ಗಿ ಹೋಗೋದಿಲ್ಲ. ನನ್ನ ತಂದೆ ನೀನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ಅನುಭವವಾಗಿ ಹೃದಯದಿಂದ ಹೇಳಿ, ನನ್ನ ತಂದೆ ನೀನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಎಸ್ ಡ್ಯಾಡಿ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಎಸ್ ಡ್ಯಾಡಿ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಭಯವು ನನಗಿಲ್ಲ, ಎಸ್ ಚಿಂತೆ ನನಗಿಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಖೇಡ್ಯವು ನೀನೇ, ಎಸ್ ಡ್ಯಾಡಿ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ನನ್ನ ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ನಿನ್ನ ಬಯಕೆ ಎಲ್ಲವೂ ಅವು ಪರಿಶುದ್ಧವು, ನಿನ್ನ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ಅವುಗಳನ್ನೇ ಧ್ಯಾನಿಸುವೆ,
ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ಹೌದು ಡ್ಯಾಡಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಹೌದು ಡ್ಯಾಡಿ, ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯ ನೋಡಿ ಹೇಳಿ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಹಾಲೆಲೂಯಾ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕೇಡ್ಯವು ನೀನೇ, ಹೌದು ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಹೌದು ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಹೌದು ರಾಜ, ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಹೌದು ಕರ್ತನೇ, ನೀವಿರೋದ್ರಿಂದ ನಾವು ಸೋತು ಹೋಗಲ್ಲಪ್ಪ, ನೀವಿರೋದ್ರಿಂದ ನಾನು ಕುಗ್ಗಿ ಹೋಗಲ್ಲ. ಡ್ಯಾಡಿಯನ್ನು ನೋಡಿ ಮಾತನಾಡಿ. ಹಾಲೆಲ್ಲೂ ಈ ಮುಂಜಾನೆ ವೇಳೆಯಲ್ಲಿ ನೀನಿರೋದ್ರಿಂದ ಯಾರ ಮೇಲೂ ಕಹಿ ಇಲ್ಲ ಯೇಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ ನೋಡಿ ಹೇಳೋಣ. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಚಿಂತೆಯೇನು ನನಗಿಲ್ಲ ಯೇಸಪ್ಪ. ಡ್ಯಾಡಿ ನೋಡಿ ಹೇಳಿ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಯೇಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಯೇಸಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ. ಹೌದು ಡ್ಯಾಡಿ, ನಾನು ನೆಲ್ಲಿಗೆ ಹೋಗ್ಲಿಯಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ, ಚಿಂತೆಯೇನು ಮುಂಜಾನೆ ವೇಳೆಯಲ್ಲಿ. ಡ್ಯಾಡಿಯನ್ನು ನೋಡಿ ಹಾಡಿ, ನೀನಿರೋದ್ರಿಂದ ನನಗೆ ಚಿಂತೆ ಇಲ್ಲಪ್ಪ. ಇಷ್ಟೊಂದು ಸಮಸ್ಯೆ ಹೋರಾಟಗಳ ಮಧ್ಯದಲ್ಲೂ ನಿನ್ನ ಎದೆಯಲ್ಲಿ ನಾನು ಹೊರಗಿ ನಾನು ಧೈರ್ಯ ತಗೊಳ್ತೀನಿ. ಕಹಿ ಇಲ್ಲ ಯೇಸಪ್ಪ, ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಯೇಸಪ್ಪ. ನನ್ನೆದಿರು ನಿನ್ನೇ ಎಂದೆಂದು ನಿಲ್ಲಿಸುವೆ, ನನ್ನೆದಿರು
ನನಗೇನಾದ್ರೂ ಚಿಂತೆ ಸಮಸ್ಯೆ ಬಂದ್ರೆ ನನ್ನ ಕಣ್ಣೆದುರಿಗೆ ನೀನ್ ಕಾಣ್ತೀಯ ಸ್ವಾಮಿ, ಸಮಸ್ಯೆಗಳೆಲ್ಲವನ್ನ ಪರಿಹರಿಸುವ ದೇವರು. ಸುವೆ ಯಾರ ಮೇಲೂ ಕಹಿಯಿಲ್ಲ ಯೇಸಪ್ಪ, ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆ ಏನು ನನಗಿಲ್ಲ ಯೇಸಪ್ಪ. ಬಲಗಡೆ ನೀನಿರುವೆ, ಭಯವೇ ನನಗಿಲ್ಲ, ನನ್ನ ಬಲಗಡೆ ನೀನಿರುವೆ, ಭಯವೇ ನನಗಿಲ್ಲ, ಚಿಂತೆ ಏನು ನನಗಿಲ್ಲ ಯೇಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಯೇಸಪ್ಪ, ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆ ಏನು ನನಗಿಲ್ಲ ಯೇಸಪ್ಪ, ಚಿಂತೆ ಏನು ನನಗಿಲ್ಲ ಯೇಸಪ್ಪ. ನನ್ನ ಜೊತೆ ನನ್ನ ಜೊತೆ ನೀನಿರುವೆ, ವಿಶ್ರಾಂತಿ ನೀಡುವೆ, ನನ್ನ ಜೊತೆ ನೀನಿರುವೆ, ನನಗೆ ವಿಶ್ರಾಂತಿ ನೀಡುವೆ, ಚಿಂತೆ ಏನು ನನಗಿಲ್ಲ ಯೇಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಯೇಸಪ್ಪ. ಹಲ್ಲೆಲೂಯಾ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ. ಹೌದು ಹೌದು, ನನಗೆ ನೋವು ಕೊಟ್ಟವರಿಗಾಗಿಯೂ ಪ್ರಾರ್ಥಿಸುತ್ತೇನೆ ಇಲ್ಲ ಯೇಸಪ್ಪ. ಓ ನೀನಿರೋದ್ರಿಂದ ನನಗೆ ಚಿಂತೆ ಇಲ್ಲ, ನೀನಿರೋದ್ರಿಂದ ನನಗೆ ಧೈರ್ಯ ಉಂಟು, ನೀನಿರೋದ್ರಿಂದ ನನಗೆ ಆಧರಣೆ ಉಂಟು, ನೀನಿರೋದ್ರಿಂದ ಭವಿಷ್ಯದ ಭರವಸೆ ಉಂಟಪ್ಪ ಯೇಸಪ್ಪ. ಯೇಸಪ್ಪ ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವಿರೋದ್ರಿಂದ ನನಗೆ ಕಳವಳ ಇಲ್ಲ, ನೀವಿರೋದ್ರಿಂದ ನನಗೆ ಧೈರ್ಯ ಉಂಟು. ಹಾಲೆಲೂಯಾ. ಡ್ಯಾಡಿ ನೋಡಿ, ಹಾಗೆ ಮಾತಾಡಿ, ಇದು ನಿಮ್ಮ ಸಮಯ. ನೀವು ಹಾಗೆ ಕಣ್ಣುಗಳನ್ನು ಮುಚ್ಚಿದವರಾಗಿ ನೀವೆಲ್ಲಿದ್ದರೂ ಪರವಾಗಿಲ್ಲ, ಹೃದಯದ ಆಳದಿಂದ ಒಂದೆರಡು ನಿಮಿಷ ಮಾತಾಡಿ, ಡ್ಯಾಡಿ ಜೊತೆ ಮಾತಾಡಿ. ನೀವಿರೋದ್ರಿಂದ ನನಗೆ ಧೈರ್ಯ ಡ್ಯಾಡಿ. ಹಾಲೆಲೂಯಾ. ನಾನು ಕೇಡು ಮಾಡಿದವರನ್ನು ಈಗ ನೆನಪು ಮಾಡಿಕೊಂಡು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀನಪ್ಪ. ನನಗೆ ಕೇಡು ಮಾಡಿದವ್ರನ್ನ ಆಶೀರ್ವದಿಸಪ್ಪ, ಅವ್ರಿಗೆ ಶುಭ ಉಂಟಾಗಲಿ, ಅವ್ರ ಆರೋಗ್ಯವಾಗಿರಲಿ, ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ ಅವ್ರನ್ನ ಕ್ಷಮಿಸು. ಥ್ಯಾಂಕ್ ಯು ಲಾರ್ಡ್. ಅವ್ರಿಗೆ ತಮ್ಮ ತಪ್ಪಿನ ಅರಿವನ್ನು ಉಂಟು ಮಾಡಪ್ಪ. ಥ್ಯಾಂಕ್ ಯು. ಒಂದು ಸಣ್ಣ ಪ್ರಾರ್ಥನೆ ಮಾಡಿರಿ, ನನಗೆ ಕೇಡು ಮಾಡಿದವ್ರಿಗಾಗಿ ನಿನ್ನ ಸಮ್ಮುಖದಲ್ಲಿ ಭಿನ್ನಯಿಸುತ್ತೇನೆ, ಅವ್ರನ್ನ ಕ್ಷಮಿಸಪ್ಪ, ಅವ್ರಿಗೆ ದಂಡನೆ ಬೇಡಪ್ಪ. ಥ್ಯಾಂಕ್ ಯು. ಅವ್ರಿಗೆ ತಮ್ಮ ತಪ್ಪಿನ ಅರಿವನ್ನು ಕೊಡಪ್ಪ, ಅವ್ರು ತಿದ್ದುಕೊಂಡು ನಿನಗೆ ಮೆಚ್ಚುಗೆಯಾಗಿ ಜೀವಿಸಲಿಕ್ಕೆ ಕಲ್ತ್ಕೊಳ್ಳಿಯಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ. ಹಾಲೆಲೂಯಾ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಸರ್ವಶಕ್ತನೇ, ಈ ಸಮಯದಲ್ಲಿ ನಮ್ಮೊಂದಿಗೆ ನೀವಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಸಾನ್ನಿಧ್ಯಕ್ಕಾಗಿ ವಂದನೆ, ನಿಮ್ಮ ಕೃಪೆಯ ಕರ್ತನೆ ಈ ಸದಾವಕಾಶಕ್ಕಾಗಿ ವಂದನೆಪ್ಪ. ಎಷ್ಟೋ ಜನರು ಕರ್ತನ ಲೋಕದ ವ್ಯವಹಾರಗಳಲ್ಲಿ ಮಗ್ನರಾಗಿ ಬ್ಯುಸಿಯಾಗಿರುವಾಗ, ಮತ್ತು ಎಷ್ಟೋ ಜನರು ದೇಹದ ವಿಶ್ರಾಂತಿಯಲ್ಲಿ ಇನ್ನೂ ನಿದ್ದೆ ಮಾಡುತ್ತಿರುವಾಗ, ನಾವು ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಮುಖ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದೀರಲ್ಲ, ನಿಮಗೆ ವಂದನೆಪ್ಪ. ನಿಮ್ಮ ಸನ್ನಿಧಾನದ ಸದವಕಾಶಕ್ಕಾಗಿ ವಂದನೆ, ನಿನ್ನ ಪ್ರಸನ್ನತೆಯ ಈ ಅವಕಾಶಕ್ಕಾಗಿ ವಂದನೆ ಡ್ಯಾಡಿ. ಐ ಲವ್ ಯು ಜೀಸಸ್, ಐ ಪ್ರೇಸ್ ಯು ಜೀಸಸ್, ಐ ಗ್ಲೋರಿಫೈ ಲಾರ್ಡ್. ಹಾಲೆಲೂಯಾ. ನಿನಗೆ ಘನತೆ,
ನಿನಗೆ ಗೌರವ, ನಿನಗೆ ಮಹಿಮೆ. ಹಾಲೆಲೂಯ, ನಿನಗೆ ಆರಾಧನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆ ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 3:1-3 ಓದನ. ಮತ್ತಾಯ 3:1-3 ವಚನಗಳು. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. 4 ಕೂಡ ಓದ್ಬಿಡ್ರಿ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 3 ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂದು ಪ್ರವಾದಿಯಾದ ಯೆಶಾಯನು ಯೆಶಾಯನಿಂದ ಸೂಚಿತನಾದವನು ಇವನೇ. ಹಾಲೆಲೂಯ. ಪ್ರವಾದಿಯಾದ ಯೆಶಾಯನು ಮೊದಲೇ ಹೇಳಿದನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ, ಆತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಯನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ. ಕರ್ತನಿಗೆ ದಾರಿಯನ್ನು ಸಿದ್ಧ ಮಾಡುವವನು ಒಬ್ಬನು ಬರ್ತಾನೆ ಎಂಬುದಾಗಿ ಹೇಳಿದನು. ಕರ್ತನಾದ ಯೇಸುಕ್ರಿಸ್ತನು ಜನಿಸುವುದಕ್ಕಿಂತ ಮುಂಚೆ ಕರ್ತನ ಬರೋಣಕ್ಕೆ, ಯೇಸುವಿನ ಮೊದಲನೇ ಆಗಮನಕ್ಕೆ ಜನರನ್ನು ಮಾನಸಾಂತರದೆಡೆಗೆ, ದೇವರ ರಾಜ್ಯದ ಕಡೆಗೆ ಆಲೋಚನೆ ಮಾಡುವುದಕ್ಕೆ, ಅವರನ್ನು ಪಕ್ವಗೊಳಿಸುವುದಕ್ಕಾಗಿ ಬಂದಾತನು ಈ ಸ್ನಾನಿಕನಾದ ಯೋಹಾನನು. 3:1-2 ಓದ್ರಿ. ಮತ್ತಾಯ 3:1-2 ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರುತ್ತಾ ಬಂದನು. ಅಂದರೆ ಕರ್ತನಾದ ಯೇಸುವಿಗೆ ದಾರಿಯನ್ನು ಸಿದ್ಧ ಮಾಡುವವನು, ಆತನಿಗೆ ಒಂದು ಜನಾಂಗವನ್ನು ರೆಡಿ ಮಾಡುವವನು ಈ ಸ್ನಾನಿಕನಾದ ಯೋಹಾನನು. ಪ್ರಿಯರೇ, ನಾವು ಕರ್ತನ 2 ಬರೋಣಕ್ಕೆ ಒಂದು ಗುಂಪನ್ನು ಸಿದ್ಧ ಮಾಡುವವರು, ದಾರಿಯನ್ನು ಸಿದ್ಧ ಮಾಡುವವರು, ಕರ್ತನ 2 ಬರೋಣದ ಹಾದಿಯನ್ನು ಸಿದ್ಧ ಮಾಡುವವರು, ಹಾದಿಯನ್ನು ನೆಟ್ಟಗೆ ಮಾಡುವವರು. ನಾವು ಈಗ ತಾನೇ ಹಾಡಾಡ್ತೀವಲ್ಲ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಲೂಕನ ಸ್ವಾರ್ಥೆಯಲ್ಲಿ ಇದಿದೆ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನಗಳು ಸಮವಾಗಲಿ. ಲೂಕನ ಸುವಾರ್ತೆ 3:4-6 ಲೂಕ 3:4-6 ಇದು ಯೆಶಾಯನೆಂಬ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು. ಆ ಮಾತು ಏನೆಂದರೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ, ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಡೊಂಕಾಗಿರುವಂಥದ್ದು ನೀಟಾಗುವುದು,
ಕೊರಕಲಾದ ದಾರಿಗಳು ಸಮವಾಗುವವು, ಎಲ್ಲಾ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದೇ. ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ. ಕರ್ತನು ಬರ್ತಾ ಇದ್ದಾನೆ, ಆತನಿಗೆ ದಾರಿಯನ್ನು ಸಿದ್ಧ ಮಾಡಿರಿ. ಎಲ್ಲ ಅಂಕು ಡೊಂಕುಗಳೆಲ್ಲ ನೆಟ್ಟಗಾಗಲಿ, ದಿನ್ನೆಗಳೆಲ್ಲ ಸಮವಾಗಲಿ, ಹಳ್ಳೆಗಳೆಲ್ಲ ಮುಚ್ಚಲ್ಪಡಲಿ ಎಂಬುದಾಗಿ ಯೆಶಾಯನು ಏನು ಹೇಳಿದನೋ ಅದನ್ನು ನೆರವೇರಿಸುವಂತಹ ಆ ಪ್ರವಾದನೆಯ ನೆರವೇರುವಿಕೆಯಾಗಿ ಈ ಸ್ನಾನಿಕನಾದ ಯೋಹಾನನು ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಮೂರನೇ ಅಧ್ಯಾಯ, ಮತ್ತಾಯ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ಮೊದಲೇ ಓದಿದ್ದೆವು, ಪರಲೋಕ ರಾಜ್ಯವು ಸಮೀಪವಾಯಿತು, ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಕನು ಬರ್ತಾ ಇದ್ದಾನೆ, ರೆಡಿಯಾಗ್ರಿ. ಸಿದ್ಧಪಡಿಸ್ತಾ ಇದ್ದನು. ಆ ಸಿದ್ಧಪಡಿಸುವ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಐದನೇ ವಚನವನ್ನು ಓದಿ, ಐದು ಮತ್ತು ಆರನೇ ವಚನಗಳು. ಮತ್ತಾಯ ಮೂರು ಐದು ಮತ್ತು ಆರನೇ ವಚನಗಳು. ಮತ್ತಾಯ ಮೂರು ಐದು ಮತ್ತು ಆರು ವಚನಗಳು. ಆಗ ಯೆರೂಸಲೇಮು, ಎಲ್ಲಾ ಯೂದಾಯವು, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲಾ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ, ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಯೋರ್ದಾನ್ ಹೊಳೆಯಲ್ಲಿ ಆತನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾ ಎಲ್ಲರೂ ರೆಡಿ ಆಗ್ತಾ ಇದ್ರು, ತಮ್ಮ ಮಾರ್ಗಗಳನ್ನು ಸರಿ ಮಾಡ್ಕೊಳ್ತಾ ಇದ್ರು. ಏನಕ್ಕೆ ಸರಿ ಮಾಡ್ತಾ ಇದನು? ಯೇಸುವಿನ ಮೊದಲನೇ ಬರೋಣಕ್ಕೆ ಜನರನ್ನು ರೆಡಿ ಮಾಡ್ತಾ ಇದ್ದನು, ರಕ್ಷಕನನ್ನು ರಿಸೀವ್ ಮಾಡುವುದಕ್ಕೆ. ಹಲ್ಲೆಲೂಯಾ. ಎಲ್ಲರೂ ನೆನೆಸ್ಬಿಟ್ರು ಬರಬೇಕಾದ ಮೆಸ್ಸಿಯನ್ನು ಈತನೋ ಏನೋ ಅಂತ ಹೇಳಿ. ಆದರೆ ಅವನೇನು ಹೇಳ್ತಾನೆ, ಲೂಕನ ಸುವಾರ್ತೆ ಮೂರನೇ ಅಧ್ಯಾಯದಲ್ಲಿ 15-17 ಓದ್ರಿ. ಲೂಕನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ 15-16 ವಚನಗಳು. ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು ಯೋಹಾನನು ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ. ಇನ್ನೊಬ್ಬನು ಬರ್ತಾ ಇದ್ದಾನೆ, ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಹಾಲೆಲೂಯಾ. ಇನ್ನೊಬ್ಬನು ಬರ್ತಾ ಇದ್ದಾನೆ, ಆತನು ನನಗಿಂತ ಶಕ್ತನು, ಆತನು ನಿಮ್ಮನ್ನು ಆಶೀರ್ವಾದದಲ್ಲಿ ನಡೆಸ್ತಾನೆ, ನಿಮ್ಮನ್ನು ಬಿಡುಗಡೆಯಲ್ಲಿ ನಡೆಸ್ತಾನೆ, ನಿಮಗೆ ಸಮಾಧಾನವನ್ನು ಕೊಡ್ತಾನೆ. ಯೋಹಾನನ ಸುವಾರ್ತೆಯನ್ನು ಓದ್ರೆ, ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ 22 ಓದ್ರಿ. ಯೋಹಾನ 1:22. ಆಗ ಅವರು, ನೀನು ಯಾರು? ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ. 19 ಯೋಹಾನನು ಬರೆದ ಸುವಾರ್ತೆ 1:19 ವಚನದಿಂದ ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಜದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದ್ದಕ್ಕೂ ಅಲ್ಲವೆಂದನು. ಆಗ ಅವರು, ನೀನು ಯಾರು? ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ, ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಬಂದಿದ್ದವರು ಫರಿಸಾಯರ ಕಡೆಯವರಾಗಿದ್ದು, ನೀನು ಕ್ರಿಸ್ತನೋ ಎಲಿಯನೋ ಆ ಪ್ರವಾದಿಯೂ ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಅವನನ್ನು ಕೇಳಿದರು. ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ,
ಆತನೇ ನನ್ನ ಹಿಂದೆ ಬರತಕ್ಕವನು, ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು. ಇದೆಲ್ಲ ಯೋರ್ದಾನ್ ಹೊಳೆಯ ಆಚೆ ಕಡೆಯಲ್ಲಿರುವ ಬೇತಾನ್ಯದಲ್ಲಿ ನಡೆಯಿತು. ಅಲ್ಲಿ ಯೋಹಾನನು ಸ್ನಾನ ಕೊಡುತ್ತಿದ್ದನು. ಆಮೆನ್. ಜನರನ್ನು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಎಚ್ಚರಿಕೆ ಕೊಟ್ಟು ಅವರನ್ನು ಕರ್ತನ ಬರೋಣಕ್ಕೆ ಸಿದ್ಧ ಮಾಡುತ್ತಾ ಇದ್ದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಜೀನಿಯಾಲಜಿ ಸ್ವಲ್ಪ ನೋಡುವುದಾದರೆ ಕ್ರೊನಾಲಜಿ ಹೆಂಗೆ ಏನು ಹೇಳುತ್ತೆ, ಲೂಕನ ಸುವಾರ್ತೆ 1ನೇ ಅಧ್ಯಾಯ ಮೂವತ್ತಾರನೇ ವಚನ. ಲೂಕ 1:36. ಮತ್ತು ನಿನ್ನ ಬಂಧುವಾದ ಎಲಿಸಬೆತ್ತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ಇದು 6ನೇ ತಿಂಗಳು. ಯೇಸುವಿನ ಗರ್ಭಧಾರಣೆಯ ಕುರಿತಾಗಿ ಮರಿಯಳ ಬಳಿಯಲ್ಲಿ ಸಂದೇಶವನ್ನು ದೂತನ ತಂದಂಥ ಸಂದರ್ಭದಲ್ಲಿ ಈಗಾಗಲೇ ಯೋಹಾನನಿಗೆ, ಸ್ನಾನಿಕನಾದ ಯೋಹಾನನಿಗೆ ತಾಯಿಯ ಗರ್ಭದಲ್ಲಿ 6 ತಿಂಗಳ ಕೂಸು. ಹಾಲೆಲೂಯಾ. ಯೇಸುವಿನ ಮುಂದೆ 6 ತಿಂಗಳು ಮುಂಚಿತವಾಗಿ ಈ ಲೋಕಕ್ಕೆ ಬಂದು ಯೇಸುವಿನ ಹಾದಿಯನ್ನು ನೆಟ್ಟಗೆ ಮಾಡಿ ಬರಬೇಕಾದ ಮೆಸ್ಸಿಯನಿಗೆ ಜನರ ಮನಸ್ಸುಗಳನ್ನು ಸಿದ್ಧಪಡಿಸಿ ಅವರಿಗೆ ಬರಬೇಕಾದ ಕ್ರಿಸ್ತನಿಗೆ ಒಂದು ಹಾದಿಯನ್ನು ಸಿದ್ಧಪಡಿಸುವವನಾಗಿದ್ದನು. ಇವತ್ತು ದೇವರು ನಿಮ್ಮನ್ನು ನನ್ನನ್ನು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುಣಕ್ಕೆ, ಆತನ ಆಗಮನಕ್ಕೆ ಜನರನ್ನು ಸಿದ್ಧಪಡಿಸುವಂತೆ ನಮ್ಮನ್ನು ಮೊದಲೇ ನೇಮಿಸಿಕೊಂಡಿದ್ದಾನೆ. ಹಾಲೆಲೂಯಾ. ಪ್ರತಿಯೊಂದು ಪ್ರವಾದನೆ ಬರುವಾಗ ಆ ಪ್ರವಾದನೆ ಸಾಧಾರಣವಾಗಿ ಇತ್ತೀಚಿನ ದಿನಗಳಲ್ಲಿ ಆ ವ್ಯಕ್ತಿಯನ್ನು ಕೇಂದ್ರೀಕರಿಸುತ್ತೆ. ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನನ್ನು ಕಾಪಾಡ್ತೀನಿ, ನಿನ್ನನ್ನು ಅಭಿವೃದ್ಧಿಪಡಿಸ್ತೀನಿ, ನಿನ್ನನ್ನು ಮೇಲಕ್ಕೆ ತರ್ತೀನಿ, ಕಾರ್ ತಗೊಳ್ತೀನಿ, ನೀನು ಬೈಕ್ ತಗೊಳ್ತಿ, ನೀನು ಜಮೀನು ತಗೊಳ್ತಿ, ನೀನು ಹೆಲಿಕಾಪ್ಟ್ರಲ್ಲಿ ಹಾರ್ತಿ, ಇವೊಂದು ಏರೋಪ್ಲೇನ್ ನೋಡ್ತಾ ಇದ್ದೀನಿ, ದೊಡ್ಡ ಬಂಗ್ಲೆ ನೋಡ್ತಾ ಇದ್ದೀನಿ. ಈ ರೀತಿ ಪ್ರವಾದನೆಗಳೇ ಬರುತ್ತಿರುವಂಥ ಈ ಸಂದರ್ಭದಲ್ಲಿ ಕರ್ತನು ನಮ್ಮ ವಿಷಯದಲ್ಲಿ ಹೇಳುವಂಥದ್ದೇನೆಂದರೆ ನಾವು ಅನೇಕರನ್ನು ಕರ್ತನಿಗೆ ಸಿದ್ಧಪಡಿಸುವಂತೆ ದೇವರು ಮೊದಲೇ ನೇಮಿಸಿದ್ದಾನೆ. ಹಾಲೆಲೂಯಾ. ಈ ಸ್ನಾನಿಕನಾದ ಯೋಹಾನನ ಕುರಿತಾಗಿ ನಾವು ಅದೇ ಲೂಕನ ಸುವಾರ್ತೆ 1:14-17 ಓದ್ರಿ. ಲೂಕನು ಬರೆದ ಸುವಾರ್ತೆ 1:14-16. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು. ಜಕರಿಯನಿಗೆ ಹೇಳ್ತಾ ಇರೋದು ದೂತನು. ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲರಲ್ಲಿ ಜನ ಗಮನಿಸಿ, ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವ ಸ್ನಾನಿಕನಾದ ಯೋಹಾನನ ಕುರಿತಾದ ಪ್ರವಾದನೆಯನ್ನು ನೋಡ್ರಿ. ಇಸ್ರಾಯೇಲರ ಮೇಲೆ ಅವನ ಕುಟುಂಬಕ್ಕೆ ಆಶೀರ್ವಾದ ಕಾರ್ಯಗಳಿದೆ, ಆದರೂ ಇಸ್ರಾಯೇಲರೇ ಅನೇಕರನ್ನು ತನ್ನ ಕರ್ತನ ಕಡೆಗೆ ತಿರುಗಿಸುವನು, ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಆಮೇಲೆ ಅವನು ಆತನ ಮುಂದೆ ಹೋಗಿ ಅಂದರೆ ಕ್ರಿಸ್ತನ ಮುಂದೆ ಹೋಗಿ, ನೀವು ಕ್ರಿಸ್ತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು, ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಿದ್ಧ ದೇವರಿಗೆ ಯೋಗ್ಯವಾದ ಸಿದ್ಧವಾದ ಒಂದು ಜನವನ್ನು ಕರ್ತನಿಗೆ ಒದಗಿಸುವನು. ಇದೇ ಸ್ನಾನಿಕನಾದ ಯೋಹಾನನ ಕೆಲಸ ಅಷ್ಟೇ. ಎಲ್ಲ ಬಂದು ಕೇಳ್ತಾರೆ, ನೀನು ಯಾರು? ಆಗ ಅವನೇನೋ ಹೇಳ್ಕೋಬೋದಿತ್ತು, ಆದರೆ ಹೇಳ್ತೇನೆ, ಐ ಆಮ್ ಜಸ್ಟ್ ವಾಯ್ಸ್. ಅಡವಿಯಲ್ಲಿ ಬರುವ ಶಬ್ದ, ಆ ಶಬ್ದನೇ ನಾನು. ಪ್ರವಾದಿಯಾದ ಯೆಶಾಯನು ಹೇಳಿದನಲ್ಲ, ಆ ಶಬ್ದವೇ ನಾನು.
ಏನು ಆ ಶಬ್ದ? ಇತರರನ್ನ ನಿತ್ಯ ಜೀವದ ಕಡೆಗೆ ನಡೆಸುವಂತಹ ಶಬ್ದ. ಹಲ್ಲೆಲೂಯ. ಪ್ರಿಯರೇ, ಚೆನ್ನಾಗಿ ಗಮನಿಸಿ, ದೇವರು ನಮಗೆ ರಕ್ಷಣಾ ಅನುಭವ ಕೊಟ್ಟಿದ್ದಾರೆ, ನಿತ್ಯ ಜೀವದ ನಿರೀಕ್ಷೆ ಕೊಟ್ಟಿದ್ದಾರೆ, ಪರಲೋಕದ ಭರವಸೆ ಕೊಟ್ಟಿದ್ದಾರೆ. ಅದು ಬರೀ ನಮ್ಮ ಸಂತೋಷಕ್ಕಾಗಿ ಅಲ್ಲ, ನಮ್ಮ ಮೂಲಕ ಇನ್ನು ಅನೇಕರು ಕರ್ತನ ಬರೋಣಕ್ಕೆ ಸಿದ್ಧ ಆಗುವುದಕ್ಕೆ. ಈ ಸ್ನಾನಿಕನಾದ ಯೋಹಾನನ ಕುರಿತಾದಂಥ ಪ್ರಕಟಣೆ ಯಾವುದು, ಅವನನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ, ಅವನ ಮೂಲಕ ದೇವ ಜನರನ್ನು ಕಾನ್ಸಂಟ್ರೇಟ್ ಮಾಡಿತ್ತು. ಅವನ ಸ್ಥಿತಿಯನ್ನು ನೋಡ್ರಿ, ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದ್ತೇವೆ. ಮತ್ತಾಯನ ಸುವಾರ್ತೆ 3:4 ಮತ್ತಾಯ 3:4 ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಒಂಟೆ ಕೂದಲಿನ ಹೊದಿಕೆ, ಒಂಟೆ ಚರ್ಮ ಕೂದಲಿನ ಹೊದಿಕೆ ಅವನಿಗೆ ವಸ್ತ್ರ. ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು, ಸೊಂಟನಲ್ಲಿ ತೊಗಲಿನ ನಡುಕಟ್ಟು ಇತ್ತು. ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು. ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿತ್ತು. ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿತ್ತು. ಇವನಿಗೆ ಹೇಳ್ಕೊಳ್ಳಿಕ್ಕೆ ವೈಭವದ ಕಾರ್ಯ ಏನಿಲ್ಲ. ಇವನ ವಿಷಯವಾಗಿ ಇವನ ಅನುಭವಕ್ಕೆ ಹಿತದ ಕಾರ್ಯಗಳೇನಿಲ್ಲ. ಆದರೆ ಇವನ ಮೂಲಕ ಒಂದು ದೊಡ್ಡ ಗುಂಪು ದೇವರ ರಾಜ್ಯಕ್ಕೆ ಬರುವಂತಹ ಯೋಜನೆಯನ್ನು ದೇವರು ಪ್ರಕಟ ಮಾಡ್ತಾನೆ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರಿಂದ ಎದುರು ನೋಡುವಂಥ ಪ್ರವಾದನೆ, ನಮ್ಮ ಕುರಿತಾಗಿ ದೇವರಿಟ್ಟುವಂಥ ಯೋಜನೆ, ಎಲ್ಲವೂ ನಮ್ಮನ್ನು ಕಾನ್ಸಂಟ್ರೇಟ್ ಮಾಡಿರ್ತದೆ. ನಮಗೆ ಆರೋಗ್ಯ, ನಮಗೆ ಬೈಕು, ನಮಗೆ ಕಾರು, ನಮಗೆ ಅಭಿವೃದ್ಧಿ, ನಮಗೆ ಏಳಿಗೆ, ದಟ್ ಈಸ್ ಗುಡ್. ದೇವರು ಖಂಡಿತ ಕೊಡ್ತಾನೆ. ಅವನ ಥರನೇ ನೀವು ಸೊಂಟಕ್ಕೆ ಚರ್ಮದ ವಸ್ತ್ರ ತೊಟ್ಕೊಂಡು ನೀವು ಕೂಡ ಮಿಡತೆ ತಿನ್ಕೊಂಡು ಕಾಡಜೇನು ತಿನ್ಕೊಂಡು ಇರಬೇಕು ಅನ್ನೋದು ಉದ್ದೇಶ ಅಲ್ಲ. ಅಂದರೆ ದೇವರು ನಿಮ್ಮ ಮೂಲಕ ಮಾಡಲಿಕ್ಕಿರುವಂಥ ಕಾರ್ಯ ಮುಖ್ಯವೇ ಹೊರತು ನಮಗೆ ನಮ್ಮ ಹಿತ ಮುಖ್ಯ ಅಲ್ಲ ಅನ್ನೋದನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ಅವನು ಹುಟ್ಟಂದಿನಿಂದ ಪವಿತ್ರಾತ್ಮ ಭರಿತನಾಗಿರುವನು ಅಂತ ಹೇಳ್ತಾನೆ. ನೀವು ಲೂಕನ ಸುವಾರ್ತೆಯಲ್ಲಿ ಓದುವಾಗ, ಲೂಕನ ಸುವಾರ್ತೆ 1 ಎಲಿಜಬೆತ್ತಲಿಗೆ 6 ಅಂತ ಹೇಳಿದ ತಕ್ಷಣ ಈಗ ನೋಡಿ 26 ಓದಿ. 1:26 ಲೂಕ 1:26 ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಮರಿಯಳ ಬಳಿಯಲ್ಲಿ ಕಳುಹಿಸಿದನು. ಈಗ ನೋಡಿ, ಆ ದೇವದೂತನು ತನಗೆ ಮಾರ್ಗದರ್ಶನ ಕೊಟ್ಟ ನಂತರ 39 ಬನ್ನಿ. ಲೂಕ 1:39 ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು, ಮಲೆನಾಡು ಅಂತ ಹೇಳಿದ್ರೆ ಅದೆಲ್ಲ ಯೂದಾಯ ಪ್ರಾಂತ್ಯ, ಮಲೆನಾಡು, ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಸಬೆತ್ತಳಿಗೆ ವಂದಿಸಿದಳು. ಈಗಾಗಲೇ 6 ಪಾಪ ಹೊಟ್ಟೆಲಿದೆ, ಎಲಿಜಬೆತ್ತಳನ್ನು ವಂದಿಸಿದಳು. ಎಲಿಸಬೆತ್ತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಹಾಲೆಲೂಯಾ. ಈಗ ಮರಿಯಳ ಗರ್ಭದಲ್ಲಿ ಈಗ ಜಸ್ಟ್ ದೇವರ ಪ್ರಭಾವ ಇಳಿದಿದೆ. ಯಾವಾಗ ಒಪ್ಪಿಸಿಕೊಟ್ಲೋ ದೇವರ ಪ್ರಭಾವ ಇಳಿದಿದೆ. ಯೇಸು ಮಾಂಸಧಾರಿಯಾಗಿ ಜಸ್ಟ್ ರೂಪ ಸ್ಟಾರ್ಟ್ ಆಗಿದೆ. ಎಷ್ಟು ದಿನ ಆಯಿತೋ ನನಗೆ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮರಿಯಳ ವಂದನೆಯನ್ನು ಕೇಳುತ್ತಲೇ ಈ ಎಲಿಜಬೆತ್ತಲ ಗರ್ಭದಲ್ಲಿದ್ದಂತಹ ಕೂಸು ಹಾರಾಡಿತು. ಪ್ರೈಸ್ ದಿ ಲಾರ್ಡ್. 44 ವಚನದಲ್ಲಿ ಎಲಿಜಬೆತ್ತಲ ಹೇಳ್ತಾಳೆ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹೋಗಿ ನಿಮಗೆ ದಾರಿಯನ್ನು ರೆಡಿ ಮಾಡ್ತೀನಿ, ನೀವು ಬನ್ನಿ ಬನ್ನಿ ಆಮೇಲೆ ಬನ್ನಿ ಅಂತ ಹೇಳ್ತಾ ಇದ್ದಂತ ನಾನು ಖುಷಿಯಾಗಿ ಸೇವೆಗೆ ರೆಡಿ ಆಗ್ತಾ ಇದ್ದಂತ ನಾನು ನೆನೆಸ್ತಾ ಇದ್ದೀನಿ. ಹಾಲೆಲೂಯಾ. ದೇವರ ರಾಜ್ಯದ ಕಾರ್ಯ ಮಾಡಲಿಕ್ಕೆ ಖುಷಿಯಾಗ್ಬಿಟ್ಟಿದೆ, ಅಯ್ಯಯ್ಯೋ ಅಂತ ಚಿಂತೆಗೀಡಾಗಲಿಲ್ಲ. ಸೇವೆ ಮಾಡಬೇಕಾ, ನಾನು ಆತ್ಮಗಳನ್ನು ಆದಾಯ ಮಾಡಬೇಕಾ, ಚಿಂತೆ ಮಾಡಲಿಲ್ಲ. ಭಾಳ ಖುಷಿಯಿಂದ ಉಲ್ಲಾಸದಿಂದ ಆಗಲೇ ಹಾರಾಡಿತು ಕೂಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು
ಜಕರಿಯನಿಗೆ ಕೊಡಲ್ಪಟ್ಟಂಥ ವಾಗ್ದಾನ ಏನಂದರೆ ಕರ್ತನ ಮುಂದೆ ಹೋಗಿ ಆತನ ದಾರಿಯನ್ನು ನೆಟ್ಟಿಗೆ ಮಾಡ್ತಾನೆ, ಜನರನ್ನು ರೆಡಿ ಮಾಡ್ತಾನೆ, ದೇವರಿಗೆ ತಕ್ಕ ಒಂದು ಜನವನ್ನು ಸಿದ್ಧಪಡಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕರ್ತನ ಆತನ ಮಹಿಮೆಯ ಬರೋಣಕ್ಕೆ ಮುಂಚೆ ನಾವಿದ್ದೇವೆ. ಹಲ್ಲೆಲೂಯ. ಆತನು ಬರುವುದಕ್ಕಿಂತ ಮುಂಚೆ ಒಂದು ದೊಡ್ಡ ಉಜ್ಜೀವನ ಆಗಲಿಕ್ಕಿದೆ. ಆದಿ ಸಭೆಯಲ್ಲಿ ಹೇಗೆ ಉಜ್ಜೀವನ ಆಯಿತೋ ಅದೇ ರೀತಿ ಅಂತ್ಯ ಸಭೆಯಲ್ಲಿ ಹಿಂಗಾರು ಅಪರಿಮಿತವಾಗಿ ಸುರಿಸಲ್ಪಡಲಿಕ್ಕಿದೆ. ಕರ್ತನ ಬರೋಣ ಹತ್ತಿರ. ಆತನ ಬರೋಣಕ್ಕಿಂತ ಮುಂಚೆ ಒಂದು ದೊಡ್ಡ ಉಜ್ಜೀವನ ಇದೆ. ಅನೇಕರು ಗುಂಪು ಗುಂಪಾಗಿ ರಕ್ಷಣೆಗೆ ಬರಲಿಕ್ಕಿದ್ದಾರೆ. ನೀವು ಸುವಾರ್ತೆ ಹೇಳಲಿಲ್ಲ ಅಂದರೂ, ನೀವು ಅದಕ್ಕಾಗಿ ಪ್ರಯಾಸ ಪಡಲಿಲ್ಲ ಅಂದರೂ ರಕ್ಷಣೆಗೆ ಬರೋದಂತೂ ಗ್ಯಾರಂಟಿ. ಮೊರ್ದೆಕಾಯಿ ಹೇಳ್ತಾನೆ ಎಸ್ತರಳಿಗೆ, ಯಹೂದ್ಯರಿಗೆ ರಕ್ಷಣೆಗೆ ಬರೋದಂತೂ ಗ್ಯಾರಂಟಿ, ಆದರೆ ಆಶೀರ್ವಾದ ನಿನಗೆ ತಪ್ಪೋಗುತ್ತಲ್ಲ. ಚೆನ್ನಾಗಿ ಗಮನಿಸಿ, ನಾವು ಪ್ರಯಾಸ ಪಡಲಿಲ್ಲ ಅಂದರೂ, ನಾವು ಕೂಗಲಿಲ್ಲ ಅಂದರೆ ಬಂಡೆಗಳು ಕೂಗ್ತವೆ, ದೇವರು ಯಾರನ್ನಾದರೂ ಎಬ್ಬಿಸ್ತಾರೆ. ಆದರೆ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ, ನಮಗೊಂದು ಚಾನ್ಸ್ ಕೊಟ್ಟಿದ್ದಾನೆ. ನಾವು ಆತನ ಬರೋಣಕ್ಕಿಂತ ಮುಂಚೆ ಕರ್ತನ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕೆ, ಆತನನ್ನು ಸ್ವಾಗತ ಮಾಡಲಿಕ್ಕೆ, 4 ಜನರನ್ನು ರೆಡಿ ಮಾಡಲಿಕ್ಕೆ. ಒಂದು ಲೋಕಪ್ರಕಾರವಾದ ಒಬ್ಬ ಅಧಿಕಾರಿ ಬರ್ತಾರೆ ಅಂದರೆ, ಒಬ್ಬ ಜನನಾಯಕ ಬರ್ತಾರೆ ಅಂದರೆ ಎಷ್ಟು ಸಿದ್ಧತೆಗಳು. ಆದರೆ ಕರ್ತನ ಬರೋಣಕ್ಕೆ ಇವತ್ತು ಸಿದ್ಧತೆ ಎಲ್ಲಿ? ಅದನ್ನು ಆ ಸಿದ್ಧಪಡಿಸುವಂಥ ಉತ್ತೇಜನವನ್ನು ಕೊಡುವವರು ಯಾರು? ದೇವರ ಮಕ್ಕಳಾಗಿರುವಂಥ ನಾವು ಇನ್ನು ಅನೇಕರಲ್ಲಿ ಆತ್ಮಿಕ ಚೈತನ್ಯವನ್ನು ಹುರಿದುಂಬಿಸಿ ಕರ್ತನ ಬರೋಣಕ್ಕೆ ರೆಡಿ ಮಾಡಬೇಕು. ಜನರನ್ನು ಪಾಪ ಕ್ಷಮಾಪಣೆಗೆ ನಡೆಸಬೇಕು, ನಿತ್ಯ ಜೀವಕ್ಕೆ ನಡೆಸಬೇಕು. ಈ ಸ್ನಾನಿಕನಾದ ಯೋಹಾನನು ಮಾಡಿದ ಕೆಲಸ ಅದೇ. ಜನರನ್ನು ನಿಮ್ಮ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನೀವು ಮಾಡ್ತಾ ಇರೋ ತಪ್ಪು ಹಿಂಗೆ ಮಾಡಬೇಡ್ರಿ, ಈ ರೀತಿ ಮಾಡಿರಿ, ಇದು ದೇವರ ಮಾರ್ಗ, ಇದು ದೇವರ ಯೋಜನೆ ಎಂಬುದಾಗಿ ಜನರಿಗೆ ತಿಳಿಸ್ತಾ ಇದ್ನು. ತನ್ನ ಕುರಿತಾಗಿ ದೇವರಿಟ್ಟಂಥ ಉದ್ದೇಶವನ್ನು, ಯೋಜನೆಯನ್ನು ತನ್ನ ಜೀವಕಮಾನ ಕಾಲದಲ್ಲಿ ಮಾಡಿ ಮುಗಿಸಿದನು. ಹಲ್ಲೆಲೂಯ. ಅವನ ಜೀವಿತಕ್ಕೆ ಏನೋ ಅವನು ಯೋಚನೆ ಮಾಡಲಿಲ್ಲ, ಅವನ ಜೀವಿತದ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ಕರ್ತನ ಬರೋಣಕ್ಕೆ, ನಾನು ಇನ್ನು ಯಾರ್ಯಾರನ್ನ ಕರ್ತನ ಬರೋಣಕ್ಕೆ ನಾನು ರೆಡಿ ಮಾಡಬೇಕು, ಇನ್ನು ಯಾರ್ಯಾರನ್ನ ಕರ್ತನ ಬರೋಣಕ್ಕೆ ರೆಡಿ ಆಗಬೇಕು. ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಕೈ ಬಿಡಲ್ಪಟ್ಟರೆ, ಕರ್ತನ ಬರೋಣದಲ್ಲಿ ಅವರು ಕೈ ಬಿಡಲ್ಪಡೋದಾದರೆ ಅವರ ಗತಿ ಎಷ್ಟು ಮೋಸವಾಗಿರ್ತದೆ, ಎಂತಹ ವೇದನೆ ತುಂಬಿದಾಗಿರ್ತದೆ. ಕರ್ತನ ಬರೋದಕ್ಕಿಂತ ಮುಂಚೆ ಅವರನ್ನು ಕೂಡ ನಾವು ರೆಡಿ ಮಾಡಿಬಿಟ್ರೆ ಹಾದಿ ಸುಗಮ. ಹಲ್ಲೆಲೂಯ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಅಂಕು ಡೊಂಕುಗಳೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ, ರಾಜ ಬರ್ತಾ ಇದ್ದಾನೆ. ಹಲ್ಲೆಲೂಯ. ನಮ್ಮ ಜನರನ್ನು ನಾವು ಸಿದ್ಧಪಡಿಸುವ, ಕರ್ತನ ಬರೋಣಕ್ಕೆ ಸಿದ್ಧಪಡಿಸುವ, ನಾವು ಸಿದ್ಧರಾಗುವ, ಇನ್ನು ಅನೇಕರನ್ನು ಸಿದ್ಧಪಡಿಸುವ. ಕರ್ತನ ಬರೋಣ ಬಹಳ ಹತ್ತಿರ. ಆತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಆತನು ಬರುವುದಕ್ಕಿಂತ ಮುಂಚೆ ದಾರಿಯನ್ನು ನೆಟ್ಟಿಗೆ ಮಾಡಲಿಕ್ಕಾಗಿ ನಿಮ್ಮನ್ನು ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇದು ಅಂತ್ಯಕಾಲ. ಪ್ರಿಯರೇ, ಕರ್ತನ ಬರೋಣ ಹತ್ತಿರ. ಈ ಒಂದು ಜವಾಬ್ದಾರಿಕೆಯನ್ನು ಉಲ್ಲಾಸದಿಂದ ಮಾಡೋಣ. ಸ್ನಾನಿಕನಾದ ಯೋಹಾನನು ಅವನ ಹಿತವನ್ನು ಬಯಸಬಹುದಾಗಿತ್ತು, ಅವನ ಹಿತದ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ. ಅವನ ಕಾನ್ಸಂಟ್ರೇಷನ್ ಬಂದು ಕರ್ತನ ಬರೋಣಕ್ಕೆ ಜನರನ್ನು ಸಿದ್ಧಪಡಿಸುವುದು. ತನಗೇನು ಆದಾಯವನ್ನು ಎದುರು ನೋಡಲೇ ಇಲ್ಲ, ಮಾನ ಮರ್ಯಾದೆಯನ್ನು ಎದುರು ನೋಡಲೇ ಇಲ್ಲ. ಅವ್ರು ಬಂದು ಕೇಳುವಾಗ ಇವನು ಪ್ಲೇನಾಗಿ ಹೇಳ್ತಾನೆ, ಅಡವಿಯಲ್ಲಿ ಕೂಗುವವನ ಶಬ್ದ ಅಂತ ಹೇಳಿತ್ತಲ್ಲ, ಆ ಶಬ್ದನೇ ನಾನು. ತನ್ನ ಐಡೆಂಟಿಟಿಯನ್ನು ನೋಡಿ ಹೆಂಗೆ ತೋರಿಸ್ಕೊಳ್ತಾನೆ. ನಾವಾದರೆ ಏನೋ ಗ್ರೇಟ್ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆ ಬಿಲ್ಡಪ್ ಕೊಟ್ಟು, ನಾನು ಹಂಗೆ ಹಿಂಗೆ ನಮ್ಮ ಫ್ಯಾಮಿಲಿ ಇನ್ನೆಲ್ಲ ಹಿಂಗೆ, ನಾನು ಇದನ್ನು ಮಾಡಲಿಕ್ಕಿದ್ದೀನಿ, ಅದನ್ನು ಮಾಡಲಿಕ್ಕಿದ್ದೀನಿ, ಒಳ್ಳೆ ವಿಡಿಯೋ ತೆಗೆದು ಯೂಟ್ಯೂಬ್ಲೆಲ್ಲ ಪೋಸ್ಟ್ ಮಾಡಿ ಭಾಳ ಗ್ರೇಟಾಗಿ. ಆದರೆ ಅವನು ತನ್ನ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ, ಆತನ ಭಾರನ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ಐ ಹ್ಯಾವ್ ಕಮ್ ಟು ಸರ್ವ್ ಹಿಮ್. ಹಲ್ಲೆಲೂಯ. ಆತನ ಕೆರದ ಭಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ನಾನು ಆತನ ಮುಂದೆ ಹೋಗಿ ದಾರಿಯನ್ನು ನೆಟ್ಟಿಗೆ ಮಾಡುವಂತೆ ಕೂಗುವ ಆ ಶಬ್ದ ನಾನು. ಇವತ್ತು ಪ್ರಿಯರೇ, ನಮ್ಮ ಆಶೀರ್ವಾದದ ಬಗ್ಗೆ ನಾವು ಗಮನ ಕೊಡುವುದಕ್ಕಿಂತ, ನಮ್ಮ ಘನತೆ ಗೌರವದ ಬಗ್ಗೆ ನಾವು ಗಮನ ಕೊಡುವುದಕ್ಕಿಂತ,
ನಾವು ಕರ್ತನಿಗೆ ದಾರಿಯನ್ನು ಸಿದ್ಧ ಮಾಡುವುದರ ಬಗ್ಗೆ ನಾವು ಗಮನ ಕೊಡುವ. ಕರ್ತನು ಬರಲಿಕ್ಕಿದ್ದಾನೆ, ಆತನ ಮಾರ್ಗವನ್ನು ಸಿದ್ಧ ಮಾಡುವ, ನಮ್ಮ ಕುಟುಂಬದವರನ್ನು ಕರ್ತನ ಬರೋಣಕ್ಕೆ ಸಿದ್ಧ ಮಾಡುವ, ನಮ್ಮ ಫ್ರೆಂಡ್ಸ್ಗಳನ್ನು ಕರ್ತನ ಬರೋಣಕ್ಕೆ ಸಿದ್ಧ ಮಾಡುವ, ನಮ್ಮ ಜೊತೆಗಾರರನ್ನು ಕರ್ತನ ಬರೋಣಕ್ಕೆ ಸಿದ್ಧ ಮಾಡುವ, ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ, ಇನ್ನು ಅನೇಕರನ್ನು ಸಿದ್ಧಪಡಿಸುವ. ಹಾಲೆಲೂಯ. ಸ್ನಾನಿಕನಾದ ಯೋಹಾನನ ಹಾಗೆ, ಸ್ನಾನಿಕನಾದ ಯೋಹಾನನು ಹೇಗೆ ಯೇಸುವಿನ ಬರೋಣಕ್ಕೆ ಒಂದು 6 ತಿಂಗಳ ಮುಂಚೆನೇ ಈ ಲೋಕಕ್ಕೆ ಕಳುಹಿಸಲ್ಪಟ್ಟನು, ಅದೇ ರೀತಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಿಂತ ಮುಂಚಿತವಾಗಿ ನೀವು ನಾನು ಈ ಲೋಕದಲ್ಲಿದ್ದೇವೆ. ನಾವು ಕರ್ತನ ದಾರಿಯನ್ನು ನೆಟ್ಟಿಗೆ ಮಾಡಬೇಕಾಗಿದೆ, ಅಂಕುಡೊಂಕುಗಳನ್ನೆಲ್ಲ ನೆಟ್ಟಿಗೆ ಮಾಡಬೇಕಾಗಿದೆ, ದಿನ್ನೆಗಳನ್ನು ಸಮ ಮಾಡಬೇಕಾಗಿದೆ, ಹಳ್ಳಗಳನ್ನು ಮುಚ್ಚಬೇಕಾಗಿದೆ. ನಾವು ಪ್ರಯತ್ನ ಪ್ರಯಾಸಗಳನ್ನು ವಹಿಸಿ ನಮ್ಮ ಜನರನ್ನು ಕರ್ತನ ಬರೋಣಕ್ಕೆ ಸಿದ್ಧಪಡಿಸುವ. ನಾವಂತೂ ಬರಿಗೈನಲ್ಲಿ ಕರ್ತನನ್ನು ಎದುರುಗೊಳ್ಳಬಾರ್ದು, ಒಂದು ಗುಂಪು ಜನರನ್ನು ನಾವು ಸಿದ್ಧಪಡಿಸುವ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಸ್ನಾನಿಕನಾದ ಯೋಹಾನನ ಒಂದು ಮಾತು ಹೇಳ್ತಾನೆ, ಮೂರನೇ ಅಧ್ಯಾಯ 30ನೇ ವಚನದಲ್ಲಿ, ಯೋಹಾನ 3:30. ಯೋಹಾನ 3:30. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಅಂದನು. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಯೇಸುವನ ಕುರಿತಾಗಿ ಮಾತಾಡುವಾಗ ಈ ಸ್ನಾನಿಕನಾದ ಯೋಹಾನನ ಏನು ಹೇಳ್ತಾನೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಇವತ್ತು ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಪ್ರಾರ್ಥನೆ ಎಲ್ಲ ನಮ್ಮ ಹಿತಕ್ಕಾಗಿ ಗಮನ ಹೆಚ್ಚಿಗೆ ಹೋಗೋದು ಬೇಡ. ನಮ್ಮ ಪ್ರಾರ್ಥನೆ ನಮ್ಮ ಹಿತಕ್ಕಾಗಿ ಗಮನ ಹೆಚ್ಚು ಬೇಡ. ನಮ್ಮ ಪ್ರಾರ್ಥನೆಯ ಗಮನ ಹೆಚ್ಚಾಗಿ ಇತರರ ರಕ್ಷಣೆ. ನಾವು ಪ್ರಯಾಸ ಪಡುವುದು ನಮ್ಮ ಹಿತಕ್ಕಾಗಿ ಇರುವಂಥ ಗಮನ ಸ್ವಲ್ಪ ಇರಲಿ, ನಾವು ಕಡಿಮೆ ಇರಲಿ, ಕ್ರಿಸ್ತನಿಗೆ, ಕ್ರಿಸ್ತನ ಬರೋಣಕ್ಕೆ ಜನರನ್ನು ಸಿದ್ಧಪಡಿಸುವುದರ ವಿಷಯದಲ್ಲಿ ಹೆಚ್ಚು ಗಮನ ಇರಲಿ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡುವವರಾಗಿ ನಾವಿರುವ, ನಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಪಾಲು ನಮ್ಮ ಹಿತಕ್ಕಿರಲಿ, ಮೇಜರ್ ಪಾಲು ದೇವರ ರಾಜ್ಯಕ್ಕಿರಲಿ. ನೀವು ತೀರ್ಮಾನ ಮಾಡಿ. ನೀವು ತೀರ್ಮಾನ ಮಾಡುವುದಾದರೆ ಒಂದು ದೊಡ್ಡ ಉಜ್ಜೀವನಕ್ಕೆ ನೀವು ಕಾರಣರಾಗ್ತೀರಿ. ನನಗೆ ಬರುವ ಆಶೀರ್ವಾದಗಳಲ್ಲಿ ಸ್ವಲ್ಪ ನನ್ನದು, ನನಗೆ ಹೆಚ್ಚು ಪಾಲು ಇತರರ ರಕ್ಷಣೆಗೆ. ಹಾಲೆಲೂಯ. ಒಬ್ಬ ವ್ಯಕ್ತಿಗೆ ನೀವು ಬಸ್ ಚಾರ್ಜ್, ಆಟೋ ಚಾರ್ಜ್ ಹಾಕ್ಕೊಂಡು ನೀವು ಕರ್ಕೊಂಡು ಬಂದರೂ ಕೂಡ ಅದಕ್ಕಾದ ಪ್ರತಿಫಲ ಇದೆ ರೀ. ಈ ಸ್ನಾನಿಕನಾದ ಯೋಹಾನನು ನಾನು ಕಡಿಮೆ ಆಗಬೇಕು, ಆತನು ಹೆಚ್ಚಾಗಬೇಕು ಎಂಬುದಾಗಿ ಹೇಳಿದನು. ತನ್ನ ವಿಷಯದಲ್ಲಿ ಸ್ವಲ್ಪವಾಗಿ, ಕರ್ತನ ವಿಷಯದಲ್ಲಿ ಹೆಚ್ಚಿನದಾಗಿ ಯೋಚನೆ ಮಾಡ್ತಾನೆ. ನಾನು ಬೇಕಾದರೆ ಚರ್ಮದ ವಸ್ತ್ರವನ್ನು ಬೇಕಾದರೆ ಉಟ್ಕೊಳ್ತೀನಿ, ನಡು ಕಟ್ಕೊಳ್ತೀನಿ. ನಾನು ಬೇಕಾದರೆ ಕಾಡು ಜೇನು ಮಿಡತೆ ಒಂದು ಖುಷಿಯಿಂದ ಮಾಡ್ತಾ ಇದ್ದಾನೆ. ತಾಯಿಯ ಗರ್ಭದಲ್ಲೇ ಸಂತೋಷದಿಂದ ಹಾರಾಡಿದ ಆತನು, ಬಿಡಿ ಈಗಲೇ ಮಾಡ್ತೀನಿ ಸೇವೆನ ಎಂಬುದಾಗಿ. ಹಾಲೆಲೂಯ. ಪ್ರಿಯರೇ, ಇರೋದು ಒಂದೇ ಒಂದು ಜೀವಿತ, ಒಂದೇ ಒಂದು ಜೀವಿತ. ನಮ್ಮ ದುಡಿಮೆಯೆಲ್ಲ ನಮ್ಮ ಹಿತವನ್ನೇ ಸುತ್ತಿ ಬರುವುದು ಬೇಡ. ನಮ್ಮ ಹಿತವನ್ನು ದೇವರು ನೋಡ್ತಾನೆ. ನಮ್ಮ ದುಡಿಮೆಯ ಮೇಜರ್ ಪೋರ್ಷನ್, ನಮ್ಮ ದೇಹದ ಬಲ ಆಗಿರಲಿ, ನಮ್ಮ ಎನರ್ಜಿನ ನಾವು ಖರ್ಚು ಮಾಡಿ ದುಡಿದ್ರೂ ಸಹ ಅದರಲ್ಲಿ ಪ್ರಮುಖ ಭಾಗ ಇತರರ ರಕ್ಷಣೆಗಾಗಿ. ಹಾಲೆಲೂಯ. ನನ್ನ ಆದಾಯ ಅದರ ಪ್ರಮುಖ ಭಾಗ ಇತರರ ರಕ್ಷಣೆಗಾಗಿ, ದಾರಿಯನ್ನು ನೆಟ್ಟಗೆ ಮಾಡುವುದಕ್ಕಾಗಿ, ಸುವಾರ್ತೆಯನ್ನು ತಲುಪಿಸುವುದಕ್ಕಾಗಿ. ಹಾಲೆಲೂಯ. ನಾವು ಒಬ್ಬೊಬ್ಬರು ಸಹ ಉದ್ದೇಶಪೂರ್ವಕವಾಗಿ ಈ 21ನೇ ಶತಮಾನದಲ್ಲಿ, ಈ ದಿನಮಾನಗಳಲ್ಲಿ, ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ. ಕರ್ತನ ಬರೋಣಕ್ಕಿಂತ 6 ತಿಂಗಳು ಮುಂಚೆ ಹೇಗೆ ಸ್ನಾನಿಕನಾದ ಯೋಹಾನನ್ನು ಜನಿಸಿದನೋ ಅದೇ ರೀತಿ ಕರ್ತನ ಬರೋಣಕ್ಕಿಂತ ಮುಂಚೆ ನಾವು ಈ ಲೋಕದಲ್ಲಿ ಇಡಲ್ಪಟ್ಟಿದ್ದೇವೆ. ನಮ್ಮ ಜವಾಬ್ದಾರಿಕೆ ಮರೆತು ಹೋಗುವುದು ಬೇಡ.
ಕರ್ತನ ದಾರಿಯನ್ನು ನೆಟ್ಟಗೆ ಮಾಡುವ, ಹಾದಿಯನ್ನು ಸಿದ್ಧ ಮಾಡುವಂತಹ, ಹಳ್ಳ ಕೊಳ್ಳೆಗಳನ್ನೆಲ್ಲ ಮುಚ್ಚುವಂತಹ, ದಿನ್ನೆಗಳನ್ನು ಸಮ ಮಾಡುವಂತಹ, ಕೊರಕಲಾದ ದಾರಿಯನ್ನು ನೆಟ್ಟಗೆ ಮಾಡುವಂತಹ ಜವಾಬ್ದಾರಿಕೆ ನಿಮ್ಮ ಮೇಲೆ ನನ್ನ ಮೇಲೆ ಇದೆ. ಅದಕ್ಕಾಗಿ ನಮ್ಮ ಪ್ರಯಾಸ ಆಗಲಿ, ಅದಕ್ಕಾಗಿ ನಮ್ಮ ಶ್ರಮವನ್ನು ವೆಚ್ಚ ಮಾಡುವ, ಅದಕ್ಕಾಗಿ ನಮ್ಮಲ್ಲಿರುವುದೆಲ್ಲವನ್ನು ವೆಚ್ಚ ಮಾಡುವ, ನಮಗೆ ಬರುವಂತಹ ಎಲ್ಲ ಸೋರ್ಸ್ನ ಆದಾಯ ಎಲ್ಲ ನಮಗೆ, ಈವನ್ ನಮ್ಗೆ ಕೊಡುವ ಮಕ್ಕಳಲ್ಲಿ ಸಹ ಮೇಜರ್ ಪೋರ್ಷನ್ ದೇವರ ರಾಜ್ಯಕ್ಕಾಗಿ, ಕರ್ತನ ಹಾದಿಯನ್ನು ನೆಟ್ಟಿಗೆ ಮಾಡುವುದಕ್ಕಾಗಿ. ಸ್ನಾನಿಕನಾದ ಯೋಹನ್ನು ತನ್ನ ಹಿತವನ್ನು ಬದಿಗಿಟ್ಟನು. ಅವನು ಬರೀ ಚರ್ಮದವನ್ನು ಹುಟ್ಕೊಂಡಿದ್ನು, ಅವನು ಕಾಡು ಜನ ತಿನ್ಕೊಂಡು ಅದರ ಬಗ್ಗೆ ಅವನು ಹೆಚ್ಚಿನ ಗಮನ ಕೊಡಲಿಲ್ಲ. ಅವನ ಗಮನ ಎಲ್ಲ ದೇವರ ರಾಜ್ಯದ ವಿಸ್ತರಣೆ, ಕರ್ತನ ಬರೋಣಕ್ಕೆ ಜನರನ್ನು ಸಿದ್ಧ ಮಾಡುವುದು. ಇವತ್ತು ನಮ್ಮ ಜೀವಿತದಲ್ಲಿ ಹಾಗೆಯೇ ಕರ್ತನ ಬರೋಣಕ್ಕೆ ದಾರಿಯನ್ನು ಸಿದ್ಧ ಮಾಡುವ ಒಂದು ಜನವನ್ನು ದೇವರಿಗೆ ಒದಗಿಸುವನು, ಕರ್ತನ ಮುಂದೆ ಹೋಗಿ ಒಂದು ಜನವನ್ನು ಕರ್ತನಿಗೆ ಸಿದ್ಧಪಡಿಸುವನು ಎಂಬುದಾಗಿ ಜಕರಿಯನಿಗೆ ದೂತನು ಹೇಳಿದ ಹಾಗೆ ನಾವು ಸಹ ಕರ್ತನಿಗೆ ಒಂದು ಜನವನ್ನು ಸಿದ್ಧಪಡಿಸುವ, ನಮ್ಮವರನ್ನು ಸಿದ್ಧಪಡಿಸುವ, ಅದಕ್ಕಾಗಿ ನಾವು ಪ್ರಯಾಸ ಪಡುವ, ಅದಕ್ಕಾಗಿಯೇ ಪ್ರಾರ್ಥನೆ ಮಾಡುವ. ನಮ್ಮ ಹಿತಕ್ಕಾಗಿ ಪ್ರಾರ್ಥನೆ ಮಾಡುವುದು ಒಂದು ಭಾಗ ಆದರೆ ಇತರರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವುದು ಮೂರು ಭಾಗ ಇರಲಿ, ನಾಲ್ಕರಲ್ಲಿ ಒಂದು ಭಾಗ ಮಾತ್ರ ನಮ್ಮ ಹಿತಕ್ಕಾಗಿ ಪ್ರಾರ್ಥನೆ ಇರಲಿ, ಮಿಕ್ಕಿದ ಮೂರು ಭಾಗ ಇತರರ ರಕ್ಷಣೆಗಾಗಿ, ಇತರರ ಆತ್ಮಿಕ ಅನುಭವಕ್ಕಾಗಿ, ನಿತ್ಯ ಜೀವಕ್ಕಾಗಿ, ನಮ್ಮ ಸಮಾಜ ರಕ್ಷಣೆ ಹೊಂದುವುದಕ್ಕಾಗಿ, ನಮ್ಮ ಊರು ನಮ್ಮ ಗ್ರಾಮ ರಕ್ಷಣೆ ಹೊಂದುವುದಕ್ಕಾಗಿ, ನಮ್ಮ ಪ್ರಾಂತ್ಯ ರಕ್ಷಣೆ ಹೊಂದುವುದಕ್ಕಾಗಿ, ಅದಕ್ಕಾಗಿ ನಮ್ಮ ಪ್ರಯಾಸ ಇರಲಿ, ಪ್ರಾರ್ಥನೆ ಇರಲಿ. ಹಾಲೆಲೂಯ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಸಮರ್ಪಣೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ಸ್ನಾನಿಕನಾದ ಯೋಹಾನನು 6 ತಿಂಗಳ ಮುಂಚೆ ಕಳುಹಿಸಲ್ಪಟ್ಟನು, ಯೇಸುವಿಗೆ 6 ತಿಂಗಳ ಮುಂಚೆ ಕಳುಹಿಸಲ್ಪಟ್ಟನು. ಅವನು ಮುಂದೆ ಹೋಗಿ ಜನರನ್ನು ಕರ್ತನ ಬರೋಣಕ್ಕೆ ಸಿದ್ಧ ಮಾಡಿದನು, ದಾರಿಯನ್ನು ನೆಟ್ಟಗೆ ಮಾಡಿದನು. ಅಡವಿಯಲ್ಲಿ ಕೂಗುವ ಶಬ್ದ ಎಂಬ ಹಾಗೆ ಅನೇಕರನ್ನು ಮಾನಸಾಂತರಕ್ಕೆ ನಡೆಸಿದನು. ಜನರು ಎಲ್ಲ ದಿಕ್ಕಿನಿಂದ ಬಂದು ಅವನಿಂದ ದೀಕ್ಷಾಸ್ನಾನ ಪಡ್ಕೊಂಡು ತಮ್ಮ ಹಳೆಯ ಜೀವಿತವನ್ನು ತ್ಯಜಿಸಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸಿದರು. ಹೌದಪ್ಪ, ಥ್ಯಾಂಕ್ ಯು. ನಮ್ಮ ಜೀವಿತವೂ ಕೂಡ ಅನೇಕರ ರಕ್ಷಣೆಗೆ ಕಾರಣ ಆಗಿರಲಿ, ಅನೇಕರ ಜೀವಿತದಲ್ಲಿ ನಿತ್ಯ ಜೀವದ ನಿರೀಕ್ಷೆಯನ್ನು ಉಂಟು ಮಾಡುವಂಥದ್ದಾಗಿರಲಿ. ಈ ಲೋಕದಲ್ಲಿ ನಾನು ಬಂದು ಬಿಲ್ಡಿಂಗ್ ಕಟ್ಟದೆ, ಆಸ್ತಿ ಸಂಪಾದನೆ ಮಾಡಿದೆ ಅನ್ನೋದಕ್ಕಿಂತ ಆತ್ಮಗಳನ್ನು ಆದಾಯ ಮಾಡಿದೆ, ಅನೇಕರಿಗೆ ನಿತ್ಯದ ದಾರಿ ತೋರಿಸ್ದೆ ಎಂಬುದೇ ದೊಡ್ಡ ಪಾಲು ಇರಲಿಪ್ಪ. ನನ್ನ ಗಮನ ಅದರ ಮೇಲೆ ಹೋಗಲಿ, ನನ್ನ ಆರೋಗ್ಯ, ನನ್ನ ಹಿತ, ನನ್ನ ಆದಾಯದ ಮೇಲೆ ಇರುವ ಗಮನಕ್ಕಿಂತ ನಿನ್ನ ರಾಜ್ಯದ ಮೇಲಿನ ಗಮನ ಹೆಚ್ಚಾಗಲಿ ಸ್ವಾಮಿ. ನನಗೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮುಂದೆ ಹೋಗಿ, ನಿನ್ನ ಬರೋಣಕ್ಕಿಂತ ಮುಂದೆ ನಮ್ಮನ್ನು ಇಟ್ಟಿದ್ದೀರಿ ಕರ್ತನೆ. ನಾವು ಮುಂದೆ ಹೋಗಿ ಕರ್ತನೆ ದಾರಿಯನ್ನು ನೆಟ್ಟಗೆ ಮಾಡಬೇಕು, ಹಾದಿಯನ್ನು ಸುಗಮ ಮಾಡಬೇಕು, ನಿನ್ನ ಬರೋಣಕ್ಕೆ ಒಂದು ಗುಂಪು ಜನರನ್ನು ಸಿದ್ಧಪಡಿಸಬೇಕು. ಥ್ಯಾಂಕ್ ಯು. ಆ ರೀತಿಯಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಆ ಕೃಪೆ ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್.